ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಭವ್ಯ ಜಯರಾಮ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಶೀತಕ್ಕೆ ಮನೆ ಮದ್ದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ವೀಕ್ಷಕರೇ. ಹೌದು, ಶೀತ, ಸಣ್ಣ ಪುಟ್ಟ ಶೀತ ಆದರೂ ಮಕ್ಕಳಂತೂ ನಿದ್ದೆನೇ ಮಾಡಲ್ಲ, ರಾತ್ರಿ ಎಲ್ಲ ಅಳ್ತಿರ್ತಾರೆ. ದೊಡ್ಡವ್ರಿಗಾದ್ರೂ ಅಷ್ಟೇ, ಕಿರಿಕಿರಿ ಅನಿಸುತ್ತೆ, ತಲೆ ಎಲ್ಲ ನೋವು ಬಂದುಬಿಡುತ್ತೆ ವೀಕ್ಷಕರೇ ಶೀತ ಆದರೆ. ಸೊ ಅದಕ್ಕೋಸ್ಕರ ಫಸ್ಟ್ ಟಿಪ್ಸ್ ಏನು ಅಂದರೆ, ನಿಮಗೆ ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ಒಂದು ಸ್ಪೂನ್, ಇಲ್ಲ ಒಂದು ಸ್ಪೂನ್ಗಿಂತ ಕಮ್ಮಿನೇ ತೊಗೊಳ್ಳಿ. ತೊಗೊಂಡು ಬಿಸಿ ಮಾಡ್ಕೊಳ್ಳಿ ವೀಕ್ಷಕರೇ, ಬಿಸಿ ಮಾಡಿಕೊಂಡು, ಇಲ್ಲ ಬೌಲಲ್ಲಾದರೂ ಬಿಸಿ ಮಾಡ್ಕೋಬೋದು, ಇಲ್ಲ ನೀವು ಸ್ಪೂನಲ್ಲೇ ಅದೇ ರೀತಿ ದೊಡ್ಡ ಸ್ಪೂನಲ್ಲೇ ಬಿಸಿ ಮಾಡ್ಕೋಬೋದು. ಅದಕ್ಕೆ ಪಚ್ಕರ್ಪೂರ ಅಂತ ಸಿಗುತ್ತೆ, ಮಾಮೂಲಿ ಕರ್ಪೂರ ಅಲ್ಲ, ಪೂಜೆ ಮಾಡ್ತೀವಲ್ಲ ಅದೆಲ್ಲ ಪಚ್ಕರ್ಪೂರ ಅಂತಲೇ ಸಿಗುತ್ತೆ. ಅದನ್ನು ಬಿಸಿ ಮಾಡಿರ್ತೀರಲ್ಲ ನೀವು ಕೊಬ್ಬರಿ ಎಣ್ಣೆ, ಅದಕ್ಕೆ ಪುಡಿ ಮಾಡಾಕಿ, ಅದೇ ಕೈಯಲ್ಲೇ ಪುಡಿ ಮಾಡ್ಬೋದು. ಅದನ್ನ ಪುಡಿ ಮಾಡಾಕಿ ಬಿಸಿ ಇದ್ದಾಗಲೇ ಸ್ವಲ್ಪ ಮಗುವಿನ ಎದೆಯ ಭಾಗ ಮತ್ತು ಕಿವಿಯ ಹಿಂಭಾಗ ಮತ್ತು ಕಂಕಳ ಸಂಧಿ ಸ್ವಲ್ಪ ಮೂಗ ಮೇಲೆ, ಉಸಿರಾಟಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಹಚ್ಚಿ ವೀಕ್ಷಕರೇ. 100% ಕಡಿಮೆ ಆಗುತ್ತೆ ಇದನ್ನ. ಒಂದು 3 ತಿಂಗಳಿಗಿಂತ ಹೆಚ್ಚಿರ್ತಾರಲ್ಲ ಮಕ್ಕಳು, ಆ ಮಕ್ಕಳಿಗೆ ಮಾಡ್ಬೋದು, ದೊಡ್ಡವರು ಮಾಡ್ಕೋಬೋದು, 100% ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದು ಅಜ್ವಾನ. ಅಜ್ವಾನ ಅಂತ ಕೇಳಿರ್ತೀರ, ಎಲ್ಲ ಸಿಗುತ್ತೆ ಹೋಗಿ ಅಂಗಡೀಲಿ ಕೇಳಿದ್ರೆ. ಅದನ್ನ ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ಕಪ್ಪಾಗೋವರೆಗೂ. ಆಮೇಲೆ ಒಂದು ಬಿಳಿ ಬಟ್ಟೆ ತೊಗೊಂಡು, ಇಲ್ಲ ಕರ್ಚಿಪ್ ಸಿಗುತ್ತಲ್ಲ ಅದು ತೊಗೊಂಡು, ಅದಕ್ಕೆ ನೀವು ಹುರಿದಿರ್ತೀರಲ್ಲ ಅಜ್ವಾನ, ಅದನ್ನು ಹಾಕಿ ಬಿಸಿ ಇರುವಾಗಲೇ, ಅದ್ರ ಜೊತೆಗೆ 4 ಲವಂಗಗಳನ್ನ ಇಡಿ. ಸ್ವಲ್ಪ ಪಚ್ಕರ್ಪುರ ಅಂತ ಹೇಳಿದ್ನಲ್ಲ, ಅದನ್ನ ಸ್ವಲ್ಪ ಪುಡಿ ಮಾಡಿಬಿಡಿ, ಹಾಗೆ ಇಡಿ ಸ್ವಲ್ಪನೇ ಸ್ವಲ್ಪ. ಅದನ್ನ ಈ ರೀತಿ ಟೈ ಮಾಡಿ ಬಟ್ಟೆನ ಇಟ್ಬಿಡಿ. ಮಗು ಎಲ್ಲಿ ಮಲಗಿರುತ್ತೆ ಅದ್ರ ಪಕ್ಕ ಇಡಿ. ಅದ್ರ ಸ್ಮೆಲ್ ಕುಡಿಯೋದ್ರಿಂದನೂ ಶೀತ ಕಡಿಮೆ ಆಗುತ್ತೆ, ಹಾಗೂ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದು ವೀಕ್ಷಕರೇ, ನೀಲಗಿರಿ ತೈಲ ಅಂತ. ಇದು ಎಲ್ಲ ಅಂಗಡೀಲಿ ಸಿಗಲ್ಲ, ಗದ್ಗೆ ಅಂಗಡಿ ಇಲ್ಲ ಅಂದರೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನ ತಗೊಳ್ಳಿ, ಸಿಗುತ್ತೆ 10 ರೂಪಾಯಿದೆಲ್ಲ ಸಿಗುತ್ತೆ, ಇಲ್ಲ 45 ರೂಪೀಸ್, 45 ರೂಪಾಯಿದೆಲ್ಲ ಚಿಕ್ಕ ಚಿಕ್ಕ ಬಾಟ್ಲೆಲ್ಲ ಸಿಗುತ್ತೆ. ಇದನ್ನ ತೊಗೊಂಡೆ ಏನು ಅಂದರೆ, ದೊಡ್ಡವ್ರಿಗಿದು ಚಿಕ್ಕ ಮಕ್ಕಳಿಗೆ ಟ್ರೈ ಮಾಡಿಬಿಡಿ. ಒಂದು 4 ವರ್ಷ ಇಲ್ಲ 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಟ್ರೈ ಮಾಡಿ. ಎದೆ ಗೂಡು ಹತ್ರ, ಮಾಮೂಲಿ ಕಂಕ್ಳ ಹತ್ರ, ಕಿವಿಯಿಂದ ಎಲ್ಲ ಹಚ್ಕೊಳ್ಳಿ. ಇದರಿಂದ ನಿಜವಾಗ್ಲೂ ಶೀತ ಕಡಿಮೆ ಆಗೇ ಆಗುತ್ತೆ, ಅಲರ್ಜಿ ರೀತಿಯಾದಂತಹ ಶೀತನೂ ಕಡಿಮೆ ಆಗುತ್ತೆ. ಈಗ ನೈಟ್ ಟೈಮ್ ಅಲ್ಗಿರುವಾಗ ಸುಮ್ಮನೆ ಹಾಕ್ಸಿ ಬರುತ್ತೆ ಅನ್ನೋರಿಗೆಲ್ಲ ಹಚ್ಕೊಂಡ್ರೆ ನಿಜವಾಗ್ಲೂ ಕಡಿಮೆ ಆಗುತ್ತೆ, 100% ರಿಸಲ್ಟ್ ಕೊಡುತ್ತೆ, ಟ್ರೈ ಮಾಡಿ ವೀಕ್ಷಕರೇ. ಹೆಚ್ಚಿನ ಮನೆ ಮದ್ದು ಬಗ್ಗೆ ತಿಳ್ಕೊಬೇಕು ಅಂದರೆ ವೀಕ್ಷಕರೇ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೂ ಯಾರ್ಯಾರು ವೀಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.